ಇರತಕ್ಕೆ ಹೊಸ ಹೊಸ ಒಂದು ಆಯಾಮ ಬರ್ತಾ ಇದೆ. ಬೀಟ್ರಿಸ್ ಮುಂಚೆ ಕೂಡ ಇತ್ತು, ನಾವು ಕೂಡ ನನ್ನ ಸ್ನೇಹಿತರಿಗೆ ಸಾಧ್ಯಕ್ಕೆ ಸಾಕಷ್ಟು ಸಲ ಬೇರೆ 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 ರೀತಿಯಲ್ಲಿ ಮಾಡಿದ್ದೀವಿ. ಇವತ್ತು ನಾವು ಕಲಾಸ್ತರ ಬೇರೆ ಪಡಿಸುತ್ತಾಗಿ ಮಾಡ್ತಾ ಇದ್ದೀವಿ. ಆ ವಿಧಾನದಲ್ಲಿ ಕೂಡ ನಾವು ಕ್ಲಾಸ್ ಅಲ್ಲಿ ಬಂದಾಗ ನಮ್ಮೆಲ್ಲರಿಗೆ ತಿಳಿಸಿದ್ದೀವಿ, ನಾವು ಈ ಹೊಸ ಬೀಟ್ ಸಿಸ್ಟಮ್ ಯಾಕೆ ತಂದಿದ್ದೀವಿ. ನಮ್ಮ ಒಂದು ಕೆಲಸ ಏನಿದೆ, ಒಂದು ಇಲಾಖೆಗೆ ಕೆಲಸ ಇದೆ. ಒಂದು ಪೊಲೀಸ್ ಬೆಲೆ ಇರ್ತಾರೆ, ಅವರ ಮೇಲೆ ಮುಖ್ಯ ಬೆಲೆ ಇರ್ತಾರೆ, ಅವರ ಮೇಲೆ ಒಂದು ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ, ಅದಾದ ಒಂದು ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಟಿ ಎಸ್ ಪಿ ಇರ್ತಾರೆ, ಎಸ್ ಪಿ ಇರ್ತಾರೆ, ಎಸ್ ಪಿ ಇರ್ತಾರೆ. ಈಗ ಜನಸಂಖ್ಯೆ ಹೆಚ್ಚಾಗುವ ಕಾರಣಕ್ಕೆ ಈಗ ಪ್ರತಿಯೊಂದು ಸಮಸ್ಯೆ ಸ್ಪಂದನ ಮಾಡಲಿಕ್ಕೆ ಸಬ್ ಇನ್ಸ್ಪೆಕ್ಟರ್ ಇಂದ ಆಗುವುದಿಲ್ಲ, ಸಬ್ ಇನ್ಸ್ಪೆಕ್ಟರ್ ಅವೈಲೇಬಲ್ ಇರುತ್ತೆ. ಈಗ ನಮ್ಮ ಮೇನ್ ನಮ್ಮ ಬ್ಯಾಕ್ ನಾವು ಹೇಳ್ತೀವಿ, ನಮ್ಮ ಈಗ ಶಕ್ತಿಯು ಸ್ತಂಭ ಇದೆ ನಮ್ಮ ಫೆಡರೇಟರ್, ಅವರು ಮೆಜಾರಿಟಿಯಲ್ಲಿ ಇದ್ದಾರೆ. ನಮ್ಮ ಮೆಜಾರಿಟಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 80% ನಮ್ಮ ಫೆಡರೇಟರ್ ಮತ್ತೆ ಮುಖ್ಯ ಫೆಡರೇಟರ್ ಇದ್ದಾರೆ. ಅವರಿಗೆ ನಾವು ಹಿಂಗೆ ಅವರಿಗೆ ಹಿಂಗೆ ಪವರ್ ಕೊಟ್ಟ ಅವರಿಗೆ ಹಿಂಗೆ ಗೈಡ್ ಕೊಡ್ಬೇಕಾಗತ್ತೆ ನಿಮಗೆ ಸ್ಪಂದ ಮಾಡಲಿಕ್ಕೆ. ಅದಕ್ಕಾಗಿ ಈ ತರ ಒಂದು ಹೊಸ ಆಯಾಮ ಸೃಷ್ಟಿಯಾಗಿದೆ. ಬೇಸಿಕ್ ಉದ್ದೇಶ ಒಂದೇ ಇದೆ, ಒಂದು ಇಲಾಖೆ ಒಂದು ಏರಿಯಾ ನಾವು ವಾರ್ಡ್ ನಲ್ಲಿ ಡಿವೈಡ್ ಮಾಡ್ತೀವಿ ಅಥವಾ ಗ್ರಾಮ ಪಂಚಾಯತ್ನಲ್ಲಿ ಡಿವೈಡ್ ಮಾಡ್ತೀವಿ, ಅದರಲ್ಲೂ ಜವಾಬ್ದಾರಿ ಒಂದು ಸೆರೆಗೆ ಕೊಡ್ತೀವಿ. ಒಳಗಡೆ ಏನ್ ನಡೀತಾ ಇದೆ, ಏನಾದ್ರೂ ಸಮಸ್ಯೆ ಇದೆ, ಏನಾದ್ರೂ ಇಲ್ಲಿಗೆ ಚಟುವಟಿಕೆ ನಡೀತಾ ಇದೆ, ಅದು ಅವರ ಫೈನಲ್ ರೆಸ್ಪಾನ್ಸಿಬಿಲಿಟಿ, ಅವರ ಜವಾಬ್ದಾರಿ. ಏನಾದ್ರೂ ಅಲ್ಲಿ ಹೆಚ್ಚು ಬೇಕಾಗಿದ್ರೆ ಅವರಿಗೆ ಕೇಳಬೇಕಾಗುತ್ತೆ. ಪ್ರತಿಯೊಬ್ಬರಿಗೆ ಅವರದ್ದು ಜೊತೆಗೆ ಒಂದು ಜನಸಾಮಾನ್ಯ ಇಟ್ಕೊಳ್ಳಿಕ್ಕೆ ಅವರ ರೆಸ್ಪಾನ್ಸಿಬಿಲಿಟಿ. ಈಗ ಮೆಲ್ಲರಿಗೆ ಗೊತ್ತು, ಪ್ರತಿಯೊಂದು ಹಳ್ಳಿಗಳಲ್ಲಿ ಕ್ರೈಮ್ ಆಗುದಿಲ್ಲ, ಪ್ರತಿಯೊಂದು ಬೀದಿಗಳಲ್ಲಿ ಕೂಡ ಕ್ರೈಮ್ ಆಗುದಿಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ, ಒಂದು ಬೀದಿಗೆ ಬೀದಿ ಸರಿಯಿಲ್ಲ, ನೀರ್ ಚರಂಡಿಯಿಂದ ಹೋಗಿದೆ, ನೀರ್ ನನ್ನ ಮನೆ ಮುಂದಗಡೆಯಿಂದ ಪಾಸ್ ಆಗಿದೆ, ಈ ಜಮೀನ್ ನಮಗೆ ಬರುತ್ತೆ, ಈ ಜಮೀನ್ ಅವರಿಗೆ ಹೋಗುತ್ತೆ, ಚಿಕ್ಕ ಚಿಕ್ಕ ವಿಷಯ ಬಗ್ಗೆ ಸಂಬಂಧಪಟ್ಟು ಪ್ರತಿದಿನ ಒಂದು ಸಮಸ್ಯೆ ಉಂಟಾಗ್ತಾ ಇದೆ. ಅದರ ಸಮಸ್ಯೆಗೆ ಪೊಲೀಸ್ ಒಂದು ಲಿಮಿಟೆಡ್ ಪಾತ್ರ ಎಂಬ ಕಾರಣದಿಂದ ಲಾಯ್ ಮಾಡಲಿಕ್ಕೆ ಖಂಡಿತವಾಗಿ ಅದು ಅದರ ಪರಿಣಾಮ ಬಿಡದೆ ಬಿಡುತ್ತೆ. ಚಿಕ್ಕದಾಗಿ ಇಶ್ಯೂ ಸ್ಟಾರ್ಟ್ ಆಗುತ್ತೆ, ಒಬ್ರು ಇಬ್ರು ಹೆಸರು ಹುಟ್ಟಾಕೊಂಡು ಸ್ಟಾರ್ಟ್ ಆಗುತ್ತೆ, ಮೈಮಾನದಲ್ಲಿ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಆದ ನಂತರ ಎಲ್ಲ ಕಡೆಯಿಂದ ಹತ್ತು ಜನ ಸೇರ್ತಾರೆ, ಅವರ ಕಡೆಯಿಂದ ಹತ್ತು ಜನ ಸೇರ್ತಾರೆ. ಸಪೋಸ್ ಆ ಮಟ್ಟಿಗೆ ಕಂಟ್ರೋಲ್ ಆಗಲಿಲ್ಲ, ಪದರ್ ಕಲಾಕೆ ಆಗುತ್ತೆ, ಅದಕ್ಕೆ ಆಗುತ್ತಲ್ಲ. ಅದೇ ತರ ನಾವು ಪ್ರತಿ ಸಲ ಕೊಡ್ತೀವಿ, ಅದೇ ತರ ಒಂದು ಮುಂದೆ ಬರ್ತಾರೆ ಹೋಗುತ್ತೆ. ಈಗ ಆ ನಂತರ ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀರ, ನಾವು ಬರ್ತೀವಿ. ಆ ಟೈಮಲ್ಲಿ ಎಲ್ಲರೂ ತುಂಬಾ ಬಿಸಿಲಿ ಮೋಸದಲ್ಲಿ ಆಗಿ ಎಲ್ಲರೂ ಕಾಡ್ತಾ ಇದ್ರು. ಆ ಟೈಮಲ್ಲಿ ನಾವು ಮಾಡಿ ಒಂದು ತೃಪ್ತಿ ಸೈಡ್, ಇನ್ನೊಂದು ತೃಪ್ತಿ ಸೈಡ್, ನೀವು ಪೊಲೀಸ್ ಸ್ಟೇಷನ್ ಮನೆ, ನೀವು ಪೊಲೀಸ್ ಸ್ಟೇಷನ್ ಏನಾದ್ರೂ ಕಿತ್ತಾಕೊಂಡಿಗೆ ಸಿಬ್ಬಿಗಳಿಗೆ ಸ್ಟಾರ್ಟ್ ಆಗಿದ್ರೆ ಅವರೆಲ್ಲರಿಗೆ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಒಳಗಡೆ ಹಾಕ್ತೀವಿ. ಆಮೇಲೆ ಪೊಲೀಸ್ ಸ್ಟೇಷನ್ ಬಂದಾಗ ನಾವು ಕೇಳ್ತೀವಿ, ಏನಪ್ಪ ಫಸ್ಟ್ ಯಾರು ಸ್ಟಾರ್ಟ್ ಮಾಡಿದ್ರು, ಈ ಪಾರ್ಟಿ ಹೇಳ್ತಾರೆ ಅವರು ಸ್ಟಾರ್ಟ್ ಮಾಡಿದ್ರು, ಆ ಪಾರ್ಟಿ ಹೇಳ್ತಾರೆ ಇದು ಸ್ಟಾರ್ಟ್ ಮಾಡಿದ್ರು, ನಿಜ ಇದು ದೇವರಿಗೆ ಕೊಡಬೇಕು. ಇವಾಗ ಅವರು ಒಂದು ಹಣ ಇಟ್ಕೊಂಡಾಗ ಇಲ್ಲ ಇಲ್ಲ ನಂದು ಏನು ಇಲ್ಲ, ಅವರು ನನಗೆ ಪ್ರಮೋಟ್ ಮಾಡಿದ್ರು, ಅವರಿಂದ ಅವರ ತಪ್ಪು. ಇವರು ಕೂಡ ಅದನ್ನು ಹೇಳ್ತಾರೆ ಇಲ್ಲ ಇಲ್ಲ ನಾನೇ ಸರಿ ಇದ್ದೀನಿ, ಅವರಿಗೂ ಸ್ಟಾರ್ಟ್ ಮಾಡಿದ್ರು, ಅವರು ಫಸ್ಟ್ ನನಗೆ ಕರೆದಿದ್ರು, ಆಮೇಲೆ ನಾನು ಕರೆದಿದ್ದೀನಿ. ಆ ಟೈಮಲ್ಲಿ ನನಗೆ ಬೆಟ್ಟ ಎಲ್ಲರೂ ಸಾಕಾರ ಬೇಕಾಗುತ್ತೆ. ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಗಲ್ಲಿನಲ್ಲಿ ಗುಲಾಬನ್ನು ನೋಡ್ತಾ ಇದ್ದಾರೆ, ನೋಡ್ತಾರೆ ಪ್ರತಿಯೊಂದು ಇಷ್ಟು ನೋಡ್ತಾರೆ. ಮುಂದಾಗಿದೆ ಬಂದು ಹೇಳಿಕ್ಕೆ ಸಂಕೋಚ ಇರುತ್ತೆ, ಅವರೆಲ್ಲ ನಿಮ್ಮ ಮನಸ್ಸಲ್ಲಿ ಬರುತ್ತೆ, ನಿಮ್ಮ ಮನಸ್ಸಲ್ಲಿ ಬರುತ್ತೆ ನೀವು ಯಾಕೆ ಪೊಲೀಸ್ಗೆ ಹೇಳಬೇಕಾಗುತ್ತೆ, ನಾಳೆ ನಮ್ಮ ಹೆಸರು ಬಿಡುತ್ತೆ, ನಾವು ಕೋರ್ಟ್ ಕಚೇರಿಗೆ ಹೋಗ್ಬೇಕಾಗುತ್ತೆ. ನಿಜ ಇಲ್ಲ, ಅದೇ ತರ ಎಲ್ಲರೂ ಮನಸ್ಸಲ್ಲಿ ಬರುತ್ತೆ, ನಾವು ಯಾಕೆ ಹೇಳೋಣ ಸುಮ್ಮನೆ ಬೇಡ ಬೇಡ, ಯಾರು ನಾಯಕರು ಅಂತಾರೆ ಅವರಿಗೆ ಹೇಳ್ತೀವಿ, ಕರೆಕ್ಟ್. ಸೊ ನಾವು ನಿಮಗೆ ಹೇಳ್ತಾ ಇಲ್ಲ ನೀವು ಬೇಡ ನಿಮ್ಮ ನಾಯಕರಿಗೆ ಹೇಳಬಾರ್ದು ಅಥವಾ ಲೋಕಲ್ ಹೀಗಾಗಿ ಹೇಳಬಾರ್ದು, ನಾವು ನಿಮಗೆ ಹೇಳ್ತಾ ಇದ್ದೀವಿ ನೀವೆಲ್ಲರೂ ಒಂದು ಗಣ್ಯ ವ್ಯಕ್ತಿಗಳು ಇದ್ದೀರಾ ಆ ಏರಿಯಾದ ನಿಮಗೆ ಡೈರೆಕ್ಟ್ಲಿ ನಮಗೆ ಮಾಹಿತಿ ಕೊಡ್ಲಿಕ್ಕೆ ಆಗಲಿಲ್ಲ, ಪರೋಕ್ಷವಾಗಿ ಕೊಡಿ. ನಾವು ನಿಮಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ನೀವು ಪ್ರತಿ ಸಲ ಬಂದಂಗೆ ಸ್ಟೇಷನಲ್ಲಿ ರಿಟರ್ನ್ ಕಂಪ್ಲೇಂಟ್ ಕೊಡಿ, ನಾವು ನಿಮಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ನಿಮ್ಮಿಂದ ಬಂದ ಮಾತ್ರ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ಏನಾದರೂ ಅಲ್ಲಿ ಆಗತ್ತೆ ನಿಮ್ಮೆಲ್ಲರ ಹತ್ರ ನಮ್ಮ ಫೋನ್ ನಂಬರ್ ಇದೆ, ಫೋನ್ ಮಾಡಿ ಕಳಿಸಿ ಅಷ್ಟೇ ಸಾಕು. ಈಗ ನಮ್ಮ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ಎಲ್ಲ ಪೆರೆಗಳಿಗೆ ಸಿಮ್ ಕಾರ್ಡ್ ಕೊಟ್ಟಿದೆ. ಅದು ಯಾಕೆ ಕೊಟ್ಟಿದ್ದೀವಿ, ಒಂದು ಪೆರೆಗಳು ಟ್ರಾನ್ಸ್ಫರ್ ಆಗ್ತಾರೆ, ಅವರು ಇನ್ನೊಂದು ಕಡೆ ಹೋಗ್ತಾರೆ, ಇನ್ನೊಂದು ಕಡೆ ಪರ್ಸನ್ ಬರ್ತಾರೆ, ಅವರದ್ದು ಒಂದು ಚೇಂಜ್ ಆಗ್ತಾ ಇರ್ತದೆ.
ಲೈಕ್ ಎಸ್ ಪಿ ಕುಲಾರ್ ಮೊದಲೇ ನಂಬರ್ ಇದೆ, ಅದೇ ತರ ಆ ಬೀಟ್ ಕಾನ್ಸೆಪ್ಟ್ ಕೂಡ ಮತ್ತೆ ನಂಬರ್ ಇರ್ಬೇಕಾಗುತ್ತೆ. ಅವ್ರು ಯಾರ ಬಗ್ಗೆ ಯಾರ್ ಹಾಕಿ ಆ ನಂಬರ್ ಅವರ ಮನುಷ್ಯ ಹತ್ರನೇ ಇರ್ಬೇಕಾಗುತ್ತೆ. ಸೊ ನಾವೀಗ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಇತ್ತೀಚೆಗೆ ನಾವು ಅವರ ಎಲ್ಲರಿಗೆ ಕೊಟ್ಟಿದ್ದೀವಿ, ನಾವು ಒಂದು ಎಕ್ಸ್ಪೆಕ್ಟೇಷನ್ ಇದೆ ಯಾರು ಮೊದಲೇ ಮಗ ತಲುಪಲ್ಲಿ ಹೋಗ್ಬೋದು ಅಂತೆಲ್ಲ ನಾವು ತಲುಪಿಸ್ತೀವಿ ಎಕ್ಸ್ಪೋರ್ಟ್ ಬೇಕಾದಲ್ಲಿ. ಈಗ ಇದು ಇವತ್ತು ಯಾರು ಯಾರು ಮಾಡ್ತಿದ್ದಾರೆ ಮತ್ತೆ ನಮ್ಮ ಯಾರು ಯಾರು ಲೀಡ್ ಮೆಂಬರ್ಸ್ ಇದ್ದಾರೆ ಅದರಲ್ಲಿ ಒಂದು ಸಣ್ಣಕ್ಕೂ ವಾಟ್ಸಾಪ್ ಗ್ರೂಪ್ ಮಾಡ್ಲಿಕ್ಕೆ ನಾವು ಕೆಲಸ ಮಾಡ್ತಾ ಇದ್ವಿ. ಈಗ ವಾಟ್ಸಾಪ್ ಗ್ರೂಪ್ ಕೂಡ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಅಡ್ವಾಂಟೇಜಸ್ ಏನಿದೆ, ಇಮಿಡಿಯೇಟ್ ಮಾಹಿತಿ ಬೇಕಾಗುತ್ತೆ. ಡಿಸ್ಅಡ್ವಾಂಟೇಜಸ್ ಏನಿದೆ, ಯಾರು ಕೂಡ ಮಾಹಿತಿ ವೆರಿಫೈ ಮಾಡೋದಿಲ್ಲ. ಫಲಾನುಭವನ ಕಳಿಸಿದ್ದಾರೆ, ನಾವು ಫಲಾನುಭವನ ಫಾರ್ವರ್ಡ್ ಮಾಡ್ತೀವಿ. ವದಂತಿಗಳು ಕೂಡ ತುಂಬಾ ಸರ್ಕ್ಯುಲೇಟ್ ಆಗ್ತಾ ಇದೆ ವಾಟ್ಸಾಪ್. ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾವಾಗ ಕೂಡ ನಾವು ಶಾಲೆಗೆ ಕಟ್ತೀವಿ ಅಥವಾ ನಿಮ್ಮ ಕನ್ಸರ್ನ್ ವಾರ್ಡ್ ಗ್ರೂಪ್ ಅಥವಾ ನಿಮ್ಮ ಕನ್ಸರ್ನ್ ವಿಲೇಜ್ ಗ್ರೂಪ್ ಬಿ ನಿಮ್ಮ ವಾಟ್ಸಾಪ್ ಗ್ರೂಪ್ ಆದ ನಂತರ ದಯಮಾಡಿ ಯಾವತ್ತೂ ಅನ್ಕನ್ಫರ್ಮ್ಡ್ ಇನ್ಫಾರ್ಮೇಶನ್ ಮಾಡಬಾರ್ದು. ನೀವು ಏನ್ ಪರ್ಸನಲಿ ನೋಡಿದ್ರಾ, ನಿಮ್ಮ ಫ್ರೆಂಡ್ ಮುಂದೆ ಏನಾಗಿದೆ ಅಥವಾ ಯಾರಾದ್ರೂ ಕೊರೋನಾ ನಿಮ್ಗೆ ಮಾತ್ರ ತಿಳಿಸಿದ್ದಾರೆ ಆ ಸಂದರ್ಭದಲ್ಲಿ ಮಾತ್ರ ದಯಮಾಡಿ ಮಾಹಿತಿ ಫಾರ್ವರ್ಡ್ ಮಾಡಿ. ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಶದಲ್ಲಿ ಕೆಲವರು ಕೊಲೆ ಕೂಡ ಆಗಿದೆ, ಕೆಲವು ಮಾಫೆನ್ಸಿಕ್ಸ್ ಕೂಡ ಆಗಿದೆ, ಸದಸ್ಯರು ಆಗಿದೆ ಆಗಲ್ಲ. ಸುಮ್ಮನೆ ಯಾರ ಮಾಹಿತಿಯ ಬಗ್ಗೆ ನಾವು ಕೂಡ ಆಪಾದನೆ ಮಾಡಬಾರ್ದು. ನಮ್ಮ ಹತ್ತಿರ ಮೂಟ್ ಇರ್ಬೇಕಾಗಿರುತ್ತೆ. ನಮ್ಮ ದೇಶದಲ್ಲಿ ಏನಿದೆ, ನಾವು ಒಬ್ಬರು ಒಳ್ಳೆಯ ಕೆಲಸ ಮಾಡ್ತೀವಿ, ಅವರಿಗೆ ದೇಹ ಮಾಡ್ಕೊಡ್ತೀವಿ, ಅವಾಗ ನಮಗೆ ಒಂದು ಕೆಟ್ಟ ಸುದ್ದಿ ಬರುತ್ತೆ, ನಾವು ಅವರಿಗೆ ಜಯಂತಿ ಮಾಡ್ತೀವಿ. ನಿಜ ಇಲ್ವಾ, ಕಲ ಮಾಡ್ಬಿಡ್ತೀವಿ. ಅವರ ಇಡೀ ಲೈಫ್ ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ರೆ ಕೂಡ ಅದು ಹೋಗ್ಬಿಡುತ್ತೆ. ನಮ್ಮ ಒಂದು ಪರಿಸ್ಥಿತಿ ಒಂದು ರೆಸ್ಪಾನ್ಸಿಬಲ್ ಜವಾಬ್ದಾರಿ ಆಗಿರ್ತಾರ, ಮಾಹಿತಿ ಹಾಕ್ತೀರಾ ಅಥವಾ ಮಾಹಿತಿ ಕೊಡ್ತೀರಾ, ಅದ್ರ ಜವಾಬ್ದಾರಿ ಇರ್ಬೋದು. ನಿಮ್ಮ ಮಾಹಿತಿ ಯಾರಾದ್ರೂ ಕೆಟ್ಟದಾಗಿ ಕೂಡ ಅನಿಸ್ಬೋದು, ಕೆಟ್ಟದಾಗಿ ಒಳ್ಳೆದಾಗಿ ಕೂಡ ಅನಿಸ್ಬೋದು. ಆದ್ರೆ ನೀವು ಏನ್ ನೋಡಿದ್ದೀರಾ, ಕಣ್ಣಿನ ನೋಡಿದ್ದೀರಾ, ನಿಮ್ಗೆ ಏನ್ ಗೊತ್ತಿದೆ ಅದು ಸತ್ಯಾಂಶ ಇದೆ. ಅದರ ಸಂದರ್ಭದಲ್ಲಿ ನಮ್ಗೆ ನಿರ್ದಿಷ್ಟವಾಗಿ ನಮ್ಗೆ ಮಾಹಿತಿ ತಿಳಿಸಿ. ನಿಮ್ಗೆ ಕೇಳಿದಂಗೆ ಅಥವಾ ನಿಮ್ಗೆ ಹೇಳಿದಂಗೆ ನಮ್ಗೆ ಗೊತ್ತಾಗೋದಿಲ್ಲ ಅಲ್ಲಿ ಏನ್ ನಡೀತಾ ಇದೆ. ಕೆಲವು ಸಂದರ್ಭದಲ್ಲಿ ಈಗ ಚಿಕ್ಕ ಚಿಕ್ಕ ವಿಷಯವಾಗಿ ಗಲಾಟ ಸ್ಟಾರ್ಟ್ ಆಗುತ್ತೆ, ಆಗತ್ತೆ ಹುಡುಗರು ಸೇರ್ತಾರೆ, ಗಲಾಟ ಸ್ಟಾರ್ಟ್ ಆಗುತ್ತೆ. ಆ ಹುಡುಗರು ಯಾರು ಮಾತು ಕೇಳೋದಿಲ್ಲ, ಎಲ್ಲಿ ನಮ್ದು ಮಾತು ಕೇಳೋದಿಲ್ಲ, ಯಾಕೆಂದ್ರೆ ಅದು ನಮ್ಗೆ ಯಾವಾಗ ನಾವು ನೋಡಲಿಲ್ಲ. ಮಾತು ಕೇಳಿಸ್ಲಿಕ್ಕೆ ನಾವು ಅಡ್ಡದಾಗಿ ಮಾತು ಮಾಡ್ಬೇಕಾಗಿದೆ ಅಂತ ಬೇರೆ ದಾರಿ ಇರುತ್ತೆ. ಆದ್ರೆ ಆ ಟೈಮ್ ನಿಮ್ಮ ಎಲ್ಲರಲ್ಲಿ ಮಾತು ಇರುತ್ತೆ, ಆ ಗಲ್ಲಿ ಹುಡುಗರು ನಿಮ್ಗೆ ಪರಿಚಯ ಇರ್ತಾರೆ, ನೀವು ಪ್ರತಿದ ನೋಡ್ತಾ ಇರ್ತೀರ, ನಿಮಗೆ ಗೊತ್ತಿರುತ್ತೆ ಯಾರು ನಿಮ್ಗೆ. ನೀವು ಅವರಿಗೆ ಅವರ ಭಾಷೆಯಲ್ಲಿ ಎರಡು ನಿಮಿಷ ಮಾತಾಡ್ತೀರಿ ಎಲ್ಲ ಕಂಡು ನಾವು ಮಾತಾಡ್ತಾ 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 ಕೂಡ ಅವ್ರು ಕಂಡಾಗೋದಿಲ್ಲ, ನಿಮ್ಮ ಮಾತಿಗೆ ಬೇರೆ ಇರುತ್ತೆ. ಸೊ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಜೊತೆಗೆ ಸಹಕಾರ ಮಾಡಿ. ಯಾವಾಗ ಕೂಡ ಆ ಥರ ಸಂದರ್ಭ ಬಂದಾಗ, ನಾವು ನಿಮಗೆ ಫೋನ್ ಮಾಡುವ ಸಂದರ್ಭ ಬಂದಾಗ ದಯಮಾಡಿ ಬಿಜೆಪಿ ಬನ್ನಿ, ನಿಮ್ಮ ಬೀಟ್ ಕಾನ್ಸ್ಟೇಬಲ್ ಜೊತೆಗೆ ಸಂಪರ್ಕ ಇಟ್ಕೊಳ್ಳಿ. ಎಲ್ಲ ಡಿಪಾರ್ಟ್ಮೆಂಟ್ ತರ ನಮ್ಮ ನೂರಿಗಿಂತ ನೂರ ಬೀಟ್ ಕಾನ್ಸ್ಟೇಬಲ್ ತುಂಬಾ ಒಳ್ಳೆಯ ಮನುಷ್ಯ ಇದ್ದಾರೆ, ತುಂಬಾ ಪರ್ಫೆಕ್ಟ್ ಇದ್ದಾರೆ. ನಾನೇ ಕೂಡ ಹೇಳೋದಿಲ್ಲ, ಕೆಲವರು ಕೆಟ್ಟವರು ಇರ್ತಾರೆ, ಯಾರು ಬೀಟ್ ಕಾನ್ಸ್ಟೇಬಲ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅಥವಾ ಸ್ಪಂದನ ಕೊಡ್ತಾ ಇಲ್ಲ. ನೀನು ಅದಕ್ಕಾಗಿ ಇದ್ದೀವಿ ನಾವು ಈ ತರ ಪದೇ ಪದೇ ಎಲ್ಲ ಕಡೆ ಮೀಟಿಂಗ್ಸ್ ಮಾಡ್ತೀವಿ. ನಿಮ್ಗೆ ಒಬ್ಬನಿಗೆ ಹೇಳಲಿಕ್ಕೆ ಆಗಲಿಲ್ಲ ಅಂತ ಸೆಪರೇಟ್ಲಿ ಬಂದು ನಮಗೆ ನಮ್ಮ ಎಲ್ಲರದ್ದು ಫೋನ್ ನಂಬರ್ ನಿಮ್ಮ ಹತ್ರ ಇದೆ. ಈಗ ಇಲ್ಲಿ ಕೂತಿರೋ ಮೆಜಾರಿಟಿ ಜನ ಹತ್ರ ನನ್ನ ಫೋನ್ ನಂಬರ್ ಇತ್ತು, ತಾವು ಅದಕ್ಕೆ ಫೋನ್ ಮಾಡ್ತಾ ಇರ್ತೀರ. ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನಿಮಗೆ ಬೇರೆ ಸಮಾಜದಲ್ಲಿ ಕೆಟ್ಟವರು ಇರ್ತಾರೆ, ನಿಮ್ಮ ಕುಟುಂಬದಲ್ಲಿ ಕೆಟ್ಟವರು ಇರ್ತಾರೆ, ಅವರಿಗೆ ನೀವನ್ನೇ ಕರೆಕ್ಟ್ ನನಗೆ ತೋರಿಸ್ತೀರಾ. ನಿಜ ಇಲ್ವಾ, ನಮ್ಮಲ್ಲಿ ಯಾರು ಕೂಡ ಕೆಟ್ಟಿದ್ದಾರೆ ಅವರಿಗೆ ನಾವು ಸರಿದಾರಿ ತೋರಿಸ್ಬೇಕಾಗುತ್ತೆ. ಅದಕ್ಕೆ ನಮಗೆ ಸಹಕಾರ ನಮಗೆ ಸೆಪರೇಟ್ಲಿ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದೀವಿ, ಇದು ಜನ ಇದ್ದೀವಿ, ನಾವು ಮಾತ್ರ ಕಾನೂನು ಮಾಡಬೇಕಾಗತ್ತೆ, ಪಾಲನೆ ಮಾಡಬೇಕಾಗತ್ತೆ, ನಮಗೆ ಆಗೋದಿಲ್ಲ. ಕೆಲವು ಸಲದಲ್ಲಿ ನಮಗೂ ಒಂದು ಲಿಮಿಟೇಷನ್ ಇರುತ್ತೆ, ನಮಗೆ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಸರಿ ಕೇಸಿನಲ್ಲಿ ಕೈ ಹಾಕ್ಲಿಕ್ಕೆ ಆಗೋದಿಲ್ಲ. ಕಾನೂನು ಮಾಡಿದ್ದೀವಿ ಅದರ ಪಾಲನೆಗೆ ತರಬೇಕಾಗತ್ತೆ ನಾವು. ಕಾನೂನು ಸರಿ ಇದೆ ಅಂತ